ಎಲ್ರಿಗೂ ನಮಸ್ತೆ, ನಾನು ಮಂಜು ಮಾತಾಡ್ತಾ ಇದ್ದೀನಿ. 2009 ಜೂನ್ ತಿಂಗಳಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ ಒಂದು ಹುಡುಗಿ ಕಾಣೆಯಾಗಿರ್ತಾಳೆ. ಆ ಹುಡುಗಿ ಹೆಸರು ಅನಿತಾ. ಇಮ್ಮಿಡಿಯೇಟ್ ಆಗಿ ಅವ್ರ ಪೇರೆಂಟ್ಸು ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಪೊಲೀಸರು ಆ ಹುಡುಗಿಯ ಬೇಸಿಕ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಆಕೆ ಯಾರ ಜೊತೆನೋ ಓಡೋಗಿರೋದು ಗೊತ್ತಾಗುತ್ತೆ. ಆ ಹುಡುಗಿ ಮೇಜರ್ ಆಗಿರೋದ್ರಿಂದ ಪೊಲೀಸರು ಎಷ್ಟೇ ಕಷ್ಟಪಟ್ಟು ಆ ಲವರ್ಸ್ನ ಹಿಡಿದ್ರೂ ಪ್ರಯೋಜನ ಇಲ್ಲ. ಹಂಗಾಗಿ ಪೊಲೀಸರು ಈ ಕೇಸ್ನ ಇಗ್ನೋರ್ ಮಾಡ್ತಾರೆ. ಏನೇ ಪೊಲೀಸರು ಈ ಕೇಸ್ನ ಇಗ್ನೋರ್ ಮಾಡಿದ್ರು ಅಲ್ಲಿನ ಲೋಕಲ್ ಪಾರ್ಟೀಸ್ ಬಿಡೋ ಥರ ಇಲ್ಲ. ಜಾತಿ ಕಲವರ ಸೃಷ್ಟಿಯಾಗಿ ಊರಿನ ಜನರು ಪೊಲೀಸ್ ಸ್ಟೇಷನ್ ಎದುರು ಧರಣಿ ಕೂತರು. ಸ್ಟೇಷನ್ನೇ ಬೆಂಕಿ ಇಟ್ಟು ಸುಡೋಷ್ಟು ಕೋಪದಲ್ಲಿದ್ದರು ಆ ಊರಿನ ಜನರು. ಈ ಪ್ರೊಟೆಸ್ಟ್ನಿಂದ ಈ ಕೇಸು IAR ಅಫಿಷಿಯಲ್ಸ್ವರೆಗೂ ಹೋಗಿ ಇದನ್ನು COD ತನಿಖೆ ಆಗಲಿ ಅಂತ ತೀರ್ಮಾನಕ್ಕೆ ಬರುತ್ತೆ. ಫಸ್ಟು COD ಏನು ಮಾಡ್ತಾರೆ ಅಂದರೆ ಅನಿತಾ ಮನೆಯ ಲ್ಯಾಂಡ್ಲೈನ್ ಫೋನ್ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ನಂಬರಿಂದ ತುಂಬ ಸರ್ತಿ ಆ ಲ್ಯಾಂಡ್ಲೈನ್ ಫೋನ್ಗೆ ಫೋನ್ ಬಂದಿರುತ್ತೆ. ಯಾವತ್ತು ಅನಿತಾ ಕಾಣೆಯಾದ್ಲೋ ಅವತ್ತಿನಿಂದ ಆ ಫೋನ್ ಕಾಲು ಬರೋಕ್ಕೆ ನಿಂತಿರುತ್ತೆ. COD ಪ್ರೆಡಿಕ್ಷನ್ ಪ್ರಕಾರ ಈ ನಂಬರ್ ಬಂದು ಅನಿತಾಳ ಲವರ್ದೇ ಇರಬೇಕು ಅಂತ ಅನಿಸುತ್ತೆ. ಪೊಲೀಸರು ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ತಾರೆ. ಸ್ವಿಚ್ ಆಫ್ ಆಗಿರುತ್ತೆ. ಮೊಬೈಲ್ ನಂಬರ್ನ ಅಡ್ರೆಸ್ ಟ್ರೇಸ್ ಮಾಡ್ತಾರೆ. ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಆಲ್ರೆಡಿ ಇನ್ನೊಂದು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಆ್ಯಕ್ಚುಲಿ ಆ ಹುಡುಗಿ ಹೆಸರು ಕಾವೇರಿ. ಇದು ಕಾವೇರಿಯ ಮೊಬೈಲ್ ನಂಬರ್ ಹೌದು. ಇವಳು ಯಾರೋ ಹುಡುಗನ ಜೊತೆ ಓಡೋಗಿದ್ದಾಳೆ ಅಂತ ಅಲ್ಲಿನ ಜನರು ತೀರ್ಮಾನಕ್ಕೆ ಬಂದಿರ್ತಾರೆ. ಕಾವೇರಿ ಮೊಬೈಲ್ ನಂಬರ್ನ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದ್ರು ಅಂತ ನಾನು ಆಲ್ರೆಡಿ ಹೇಳ್ದಲ್ಲ. ಅದರಲ್ಲಿ ಆಲ್ರೆಡಿ ಮಿಸ್ಸಿಂಗ್ ಆಗಿದ್ದ ಅನಿತಾ ನಂಬರ್ ಬಿಟ್ಟು ಇನ್ನೊಂದು ಯಾವುದೋ ಒಂದು ಬೇರೆ ನಂಬರ್ಗೆ ಫೋನ್ ಕಾಲ್ ಜಾಸ್ತಿ ಹೋಗಿರುತ್ತೆ. ಆ ಮೊಬೈಲ್ನ ಚೆಕ್ ಮಾಡಿದ್ರೆ ಅದು ಆಲ್ರೆಡಿ ಸ್ವಿಚ್ ಆಫ್ ಆಗಿರುತ್ತೆ. ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದ್ದ ಅಡ್ರೆಸ್ಗೆ ಹೋದರೆ ಅಲ್ಲಿನೂ ಒಂದು ಹುಡುಗಿ ಮಿಸ್ಸಿಂಗ್ ಆಗಿರ್ತಾಳೆ. ಆ ಹುಡುಗಿ ಹೆಸರು ಪುಷ್ಪ. ಆಕೆಯನ್ನು ಮನೆ ಬಿಟ್ಟು ಹೋಗಿರ್ತಾಳೆ. ಪುಷ್ಪಾಳ ಮೊಬೈಲ್ ನಂಬರ್ ಬಂದು ಇನ್ನೊಂದು ನಂಬರ್ನ ತೋರಿಸುತ್ತೆ. ಈ ನಂಬರ್ ಬಂದು ಇನ್ನೊಂದು ನಂಬರ್ನ ತೋರಿಸುತ್ತೆ. COD ಟೀಮ್ಗೆ ತಲೆ ತಿರುಗೋಕೆ ಶುರುವಾಗುತ್ತೆ. ಒಂದೊಂದು ನಂಬರು ಬಂದು ಇನ್ನೊಂದು ಸ್ವಿಚ್ ಆಫ್ ಆಗಿದ್ದ ಮೊಬೈಲ್ ನಂಬರ್ನ ತೋರಿಸ್ತಾ ಇತ್ತು. ಯಾರು ಆ ನಂಬರ್ನಿಂದ ಫೋನ್ ಎತ್ತಿ ಮಾತಾಡಿದ್ದೇ ಇಲ್ಲ. ಎಲ್ಲರೂ ಮನೆಯಲ್ಲೂ ಹೆಣ್ಮಕ್ಳು, ಒಡವೆ ದುಡ್ಡು ತಗೊಂಡು ಮಿಸ್ ಆಗಿರೋರೆ. ಇದುವರೆಗೂ ಒಂದೇ ಒಂದು ಹುಡುಗಿನೂ ರಿಟರ್ನ್ ಮನೆಗೆ ಬಂದಿದ್ದೇ ಇಲ್ಲ. ಈ ಇನ್ವೆಸ್ಟಿಗೇಷನ್ ನಡೀತಾ ಮಿಸ್ಸಿಂಗ್ ಕೇಸಸ್ ಜಾಸ್ತಿ ಆಯಿತೇ ಹೊರತು ಇದೆಲ್ಲ ಯಾಕೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಒಂದೇ ಒಂದು ಚಿಕ್ಕ ಕ್ಲೂ ಕೂಡ ಸಿಗಲ್ಲ. ಕೇಸಸ್ ನಂಬರ್ ಮಾತ್ರ ಇನ್ಕ್ರೀಸ್ ಆಗ್ತಾ ಇತ್ತು. 1 5 ಆಯಿತು, 5 10 ಆಯಿತು, 10 15 ಆಯಿತು, ಕೊನೆಗೆ 15 20 ಆಯಿತು. ಕಾವೇರಿ ವಯಸ್ಸು 30, 40,000 ದುಡ್ಡು, ಸ್ವಲ್ಪ ಒಡವೆಗಳ ಜೊತೆ ಮಿಸ್ಸಿಂಗ್. ಸುಜಾತ ವಯಸ್ಸು 28, ಒಡವೆಗಳ ಜೊತೆ ಮಿಸ್ಸಿಂಗ್. ಸುನಂದ ವಯಸ್ಸು 20, 65,000 ಕ್ಯಾಶು, ಸ್ವಲ್ಪ ಒಡವೆಗಳ ಜೊತೆ ಮಿಸ್ಸಿಂಗ್. ಶಾಂತಕುಮಾರಿ ವಯಸ್ಸು 32, 160 ಗ್ರಾಂ ಒಡವೆಗಳ ಜೊತೆ ಮಿಸ್ಸಿಂಗ್. ಶಶಿಕಲಾ ವಯಸ್ಸು 28, 90,000 ಕ್ಯಾಶು, 50 ಗ್ರಾಂ ಒಡವೆಗಳ ಜೊತೆ ಮಿಸ್ಸಿಂಗ್. ಹಿಂಗೆ ಲಿಸ್ಟ್ ಹೋಗ್ತಾನೇ ಇತ್ತು. ಒಬ್ಬರ ಮೊಬೈಲ್ ನಂಬರ್ ಜೊತೆ ಇನ್ನೊಬ್ಬರ ಮೊಬೈಲ್ ನಂಬರ್ ಇಂಟರ್ ಕನೆಕ್ಟ್ ಆಗ್ತಾನೆ ಇತ್ತು. ಸೊ ಇದೆಲ್ಲ ಬೇರೆ ಬೇರೆ ಕೇಸ್ ಅಂತೂ ಅಲ್ಲ, ಒಂದೇ ಕೇಸು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಆ್ಯಕ್ಚುಲಿ ಈ ಟೈಮ್ನಲ್ಲಿ COD ಬಂದು ಈ ಕೇಸನ್ನ ಮಾಡ್ತಾ ಇರೋದು ಖಂಡಿತ ಹ್ಯೂಮನ್ ಟ್ರಾಫಿಕಿಂಗ್ ಆಗಿರಬೇಕು. ಇದು ಒಂದು ದೊಡ್ಡ ಟೀಮು, ಪ್ಲಾನ್ ಮಾಡಿ ಪಕ್ಕವಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ಕೊಂತಾರೆ. ಆದರೆ ಸತ್ಯ ಏನಂದರೆ ಇದು ಬಂದು ಮಾಡಿರೋದು ಒಂದು ದೊಡ್ಡ ಟೀಮ್ ಅಂತೂ ಅಲ್ಲ, ಆದರೆ ಇದನ್ನು ಮಾಡಿರೋದು ಬರೀ ಒಬ್ಬನೇ ಸಿಂಗಲ್ ಮನುಷ್ಯ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಕೇಸು ಮಿಸ್ಸಿಂಗ್ ಕೇಸಸ್ ಅಂತೂ ಅಲ್ಲ, ಇದು ಎಲ್ಲನೂ ಮರ್ಡರ್ ಕೇಸ್ ಅಂತ. 20 ಹೆಣ್ಮಕ್ಳು ಸತ್ತೋದ್ರು ಅಂತ ಅರ್ಥ.
ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ ಸಿ ಒ ಡಿ ಟೀಮ್ಗೆ ಬಂದು ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗಬೇಕಾಗಿತ್ತು. ಮಿಸ್ಸಿಂಗ್ ಆಗಿದ್ದ ಹೆಣ್ಮಕ್ಕಳು ಬದುಕಿದಾರೋ ಅಥವಾ ಇಲ್ವೋ ಅಂತ. ಇನ್ಕೇಸ್ ಸತ್ತಿದ್ರೆ ಇದು ಹ್ಯೂಮನ್ ಟ್ರಾಫಿಕಿಂಗ್ ಅಲ್ಲ ಅಂತ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇತ್ತು. ಆದ್ದರಿಂದ ಮಿಸ್ಸಿಂಗ್ ಆಗಿದ್ದ ಹೆಣ್ಮಕ್ಕಳ ಫೋಟೋಸ್ನ ಅನ್ಐಡೆಂಟಿಫೈಡ್ ಬಾಡೀಸ್ ಇರುತ್ತಲ್ಲ ಅದ್ರ ಜೊತೆಗೆ ಕಂಪೇರ್ ಮಾಡ್ತಾರೆ. ಸೊ ಈ ಥರ ಕರ್ನಾಟಕದಲ್ಲಿ ಇರೋಂಥ ಎಲ್ಲ ಅನ್ಐಡೆಂಟಿಫೈಡ್ ವುಮೆನ್ ಬಾಡೀಸ್ ಜೊತೆ ಕಂಪೇರ್ ಮಾಡಿ ನೋಡ್ತಾರೆ. ಆವಾಗ ಕಾಣೆಯಾಗಿದ್ದ ಒಂದೊಂದು ಹುಡುಗಿ ಫೋಟೋನು ಮ್ಯಾಚ್ ಆಗುತ್ತೆ. ಆ ಹುಡುಗಿರ ಕೇಸ್ ಡೀಟೇಲ್ಸು ಅಟಾಪ್ಸಿ ರಿಪೋರ್ಟು ತರಿಸ್ಕೊತಾರೆ. ಎಲ್ಲ ಹುಡುಗಿರು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಅದು ಬಸ್ ಸ್ಟ್ಯಾಂಡ್ನ ಟಾಯ್ಲೆಟ್ನಲ್ಲಿ ಸತ್ತಿರ್ತಾರೆ. ಎಲ್ಲರೂ ವಿಷ ಸೇವಿಸಿ ಸತ್ತಿರ್ತಾರೆ. ಎಲ್ಲ ಕೇಸ್ನಲ್ಲೂ ಸತ್ತಂಥ ಹುಡುಗಿರು ಟಾಯ್ಲೆಟ್ನಲ್ಲಿ ಒಳಗಿಂದ ಲಾಕ್ ಆಗಿರುತ್ತೆ. ಎಲ್ಲ ಡೆಡ್ ಬಾಡೀಸ್ನು ಡೋರ್ ಒಡೆದು ಆಚೆ ತೆಗೆದಿರ್ತಾರೆ. ಯಾವ ಹುಡುಗಿಯ ಡೆಡ್ ಬಾಡೀಸ್ನಲ್ಲೂ ಗೋಲ್ಡ್ ಜ್ಯುವೆಲ್ಸ್ ಇರಲ್ಲ, ಮನಿ ಪರ್ಸ್ ಕೂಡ ಇರಲ್ಲ. ಇನ್ಫ್ಯಾಕ್ಟ್ ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಸತ್ತ ಯಾವ ಹುಡುಗಿ ದೇಹದ ಮೇಲೂ ಒಂದು ಸಣ್ಣ ಗಾಯ ಕೂಡ ಇರಲ್ಲ. ಅವರೇ ಪಾಯ್ಸನ್ ಕುಡಿದು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಒಂದೊಂದು ಹುಡುಗಿನೂ ಸೂಸೈಡ್ ಮಾಡ್ಕೊಂಡಿರೋದು ಬೇರೆ ಬೇರೆ ಊರಿನ ಬಸ್ ಸ್ಟ್ಯಾಂಡ್ನಲ್ಲಿ. ಪೊಲೀಸರು ಊರು ಬಿಟ್ಟು ಬಂದು ಲವ್ ಮಾಡಿ ಓಡಿ ಬಂದು ಹುಡುಗ ಕೈ ಕೊಟ್ಟಿರ್ತಾನೆ, ಅದಕ್ಕೆ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅದು ಅನ್ಐಡೆಂಟಿಫೈಡ್ ಬಾಡಿ ಬೇರೆ. ಇದರಿಂದ ಪೊಲೀಸರು ಕೇಸ್ನ ಕ್ಲೋಸ್ ಮಾಡಿರ್ತಾರೆ. ಇದೆಲ್ಲ ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇದ್ದಿದ್ದರಿಂದ ಸಪ್ರೇಟ್ ಸಪ್ರೇಟ್ ಕೇಸ್ ಇರಬೇಕು ಅಂತ ಪೊಲೀಸರು ನೆಗ್ಲೆಕ್ಟ್ ಮಾಡಿರಬೇಕು ಅಷ್ಟೇ. ಈ ಸಮಯದಲ್ಲಿ ಸಿ ಒ ಡಿ ಟೀಮ್ಗೆ ಒಂದೇ ಒಂದು ಚಿಕ್ಕ ಕ್ಲೂ ಸಿಗುತ್ತೆ. ಈ ಎಲ್ಲ ಮಿಸ್ಸಿಂಗ್ ಆಗಿದ್ದ ಹುಡುಗಿರ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ಸು ಒಂದೇ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಐಡೆಂಟಿಫೈ ಆಗುತ್ತೆ. ಅದು ದರಾಳಕಟ್ಟೆ, ಮಂಗಳೂರಲ್ಲಿರೋ ಊರು. ಸಿ ಒ ಡಿ ಟೀಮ್ಗೆ ಕ್ಲಿಯರಾಗಿ ಅರ್ಥ ಆಯಿತು, ಈ ಊರಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಈ ಕೇಸ್ನ ಕ್ಲೋಸ್ ಮಾಡ್ಬೋದು ಅಂತ. ಪೊಲೀಸರು ಆ ಊರಿನಲ್ಲಿ ಎಲ್ಲ ಕಡೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಎಲ್ಲ ಲಾಡ್ಜ್ನಲ್ಲೂ ವಿಚಾರಿಸ್ತಾರೆ. ಏನು ಪ್ರಯೋಜನ ಆಗೋದಿಲ್ಲ. ಈ ಸಮಯದಲ್ಲಿನೇ ಈ ಕೇಸ್ಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಈ ಕೇಸ್ನ ಆ್ಯಕ್ಚುಯಲ್ ಸ್ಟಾರ್ಟಿಂಗ್ ಪಾಯಿಂಟ್ 2009 ಅದು ಅನಿತಾ ಕೇಸು. ಅನಿತಾಳ ಮೊಬೈಲ್ ನಂಬರು ಆ್ಯಕ್ಟಿವ್ ಆಗೋಕ್ಕೆ ಶುರುವಾಗುತ್ತೆ. ಆ್ಯಕ್ಚುಲಿ ಅನಿತಾಳ ಮೊಬೈಲ್ ನಂಬರು ಆ್ಯಕ್ಟಿವೇಟ್ ಆಗಿರಲ್ಲ. ಅದ್ರ ಬದಲಿಗೆ ಅನಿತಾಳ ಮೊಬೈಲು ಅಂದರೆ ಆಕೆಯ ಮೊಬೈಲ್ಗೆ ಬೇರೆ ಸಿಮ್ ಹಾಕಿ ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಪೊಲೀಸರು ಮೊಬೈಲ್ನ IMEI ನಂಬರ್ನ ಟ್ರ್ಯಾಕ್ಗೆ ಹಾಕಿರ್ತಾರೆ. ಪೊಲೀಸರು ಆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಂಥ ವ್ಯಕ್ತಿನ ಕಂಡಿಡಿತಾರೆ, ಅದು ಧನುಷ್. ಅವನ ವಯಸ್ಸು 16. ಪೊಲೀಸರು ಎನ್ಕ್ವೈರಿನಲ್ಲಿ ಗೊತ್ತಾಗುತ್ತೆ ವಿಕ್ಟಿಮ್ ಅವನಲ್ಲ ಅಂತ. ಜಸ್ಟ್ ಮೊಬೈಲ್ ಟ್ರಾನ್ಸ್ಫರ್ ಆಗಿರುತ್ತೆ. ಧನುಷ್ಗೆ ತನ್ನ ಮಾವ ಮೋಹನ್ ಅನ್ನೋರು ಈ ಮೊಬೈಲ್ನ ಕೊಟ್ಟಿರ್ತಾರೆ. ಸೊ ಪೊಲೀಸರಿಗೆ ಈ ಸರ್ತಿ ಮೋಹನ್ ಬಂದು ವಿಕ್ಟಿಮೇ ಅನ್ನೋದಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಇರೋದಿಲ್ಲ. ಪೊಲೀಸರು ಮೋಹನ್ನ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದ ಮೊಬೈಲ್ ನಂಬರ್ನ ಕಂಡುಹಿಡಿತಾರೆ. ಅದರಲ್ಲಿ ಮೋಹನ್ನು ಯಾರ ಹತ್ರ ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಅದನ್ನ ಕಂಡುಹಿಡಿತಾರೆ. ಅದರಲ್ಲಿ ಗೊತ್ತಾಗುತ್ತೆ ಮೋಹನ್ನು ಸುಮಿತ್ರ ಅನ್ನೋಳ ಹತ್ರ ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಅಂತ. ಸುಮಿತ್ರಾಳ ಹತ್ರ ಪೊಲೀಸರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಡೆದಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇವಾಗ ಪೊಲೀಸರಿಗೆ ಮೇನ್ ಟ್ರಂಪ್ ಕಾರ್ಡ್ ಬಂದು ಸುಮಿತ್ರಾಳೆ. ಕರೆಕ್ಟಾಗಿ ಸುಮಿತ್ರಾನ ಯೂಸ್ ಮಾಡ್ಕೊತಾರೆ. ಸುಮಿತ್ರಾಗೆ ತನ್ನ ಲವ್ವರು ಇಂತಹ ಸೈಕೋ ಪಾತಕಿ ಕೊಲೆಗಾರನ ಅನ್ನೋದನ್ನು ನಂಬಲಿಕ್ಕೆ ಸಾಧ್ಯನೇ ಆಗಿರಲ್ಲ. ನೆಕ್ಸ್ಟು ಮೋಹನ್ನು ಸುಮಿತ್ರಾಳನ್ನು ಮೀಟ್ ಮಾಡೋದಕ್ಕೆ ಒಂದು ದೇವಸ್ಥಾನ ಹತ್ರ ಬರೋದಕ್ಕೆ ಹೇಳಿರ್ತಾನೆ. ಪೊಲೀಸರು ಹೇಳ್ತಾರೆ ಜಸ್ಟ್ ನೀವು ಮಾತಾಡಿ ಅಷ್ಟೇ, ನಾವಿದ್ದೀವಿ, ಭಯ ಬೇಡ ಅಂತ ಧೈರ್ಯ ತುಂಬ್ತಾರೆ. ಸುಮಿತ್ರಾನು ಮೋಹನ್ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಲೈಟಾಗಿ ಕೆಮ್ಮುತ್ತಾಳೆ. ಅದೇ ಸಿಗ್ನಲ್ಲು ಇವನೇ ಮೋಹನ್ ಅಂತ ತೋರಿಸ್ಲಿಕ್ಕೆ. ಇಮ್ಮಿಡಿಯೇಟಾಗಿ ಮೋಹನನ್ನು ಅರೆಸ್ಟ್ ಮಾಡ್ತಾರೆ.
ಮೋಹನ್ನ ಟಾರ್ಗೆಟ್ ಬಂದು ಇನ್ನೂ ಮದುವೆನೇ ಆಗದಿರೋ ಹೆಣ್ಮಕ್ಳು ಮಾತ್ರನೇ. ಪಬ್ಲಿಕ್ ಸ್ಪಾಟ್ನಲ್ಲಿನೇ ಅವನ ಟಾರ್ಗೆಟ್ನ ಸೆಲೆಕ್ಟ್ ಮಾಡ್ತಾನೆ, ಅವ್ರ ಹತ್ರ ಹೋಗಿ ಇವನ್ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಮೊದಲು ಹೆಸರು ಕೇಳ್ತಾನೆ, ಹೆಸರಲ್ಲಿ ಜಾತಿ ಹೆಸರು ಗೊತ್ತಾದರೆ ಇವನ ಹೆಸರಿಗೆ ಅದೇ ಜಾತಿ ಹೆಸರನ್ನ ಸರ್ನೇಮ್ ಆಗಿ ಯೂಸ್ ಮಾಡ್ತಾನೆ. ಇನ್ ಕೇಸ್ ಆ ಹುಡುಗಿಗೆ ಡೌರಿ ಪ್ರಾಬ್ಲಮ್ ಅಂತ ಗೊತ್ತಾದರೆ ನೆಕ್ಸ್ಟ್ ಇವನು ಹೇಳ್ತಾನೆ, ನಾನು ವರದಕ್ಷಿಣೆಗೆ ಆಸೆ ಬೀಳಲ್ಲ, ಆದರೂ ನನಗೆ ಯಾಕೋ ಯಾರು ಹೆಣ್ಣು ಕೊಡ್ತಾ ಇಲ್ಲ ಗೊತ್ತಿಲ್ಲ ಅಂತ ಒಂದು ಕೊಕ್ಕಿ ಹಾಕ್ತಾನೆ. ಇಷ್ಟಕ್ಕೂ ನಾನು ಗೌರ್ಮೆಂಟ್ ಆಫೀಸರು ಅಂತ ಇನ್ನೊಂದು ಕೊಕ್ಕಿ ಹಾಕ್ತಾನೆ. ಆಪೋಸಿಟ್ ಹುಡುಗಿ ಏನು ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂತ ತಿಳ್ಕೊಂಡು ಅದಕ್ಕೂ ಒಂದು ಕೊಕ್ಕಿ ಹಾಕ್ತಾನೆ. ಇದೇ ರೀತಿ 5-6 ದಿವಸ ಫಾಲೋ ಮಾಡಿ ಒಂದು ದಿವಸ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಮೋಹನ್ನ ಸ್ಟಾರ್ ಚೆನ್ನಾಗಿದ್ದು ಆ ಹುಡುಗಿ ಪ್ರಪೋಸಲ್ಗೆ ಒಪ್ಪಿದ್ರೆ ನಾನು ಸ್ವಲ್ಪ ವಯಸ್ಸಾದವನು ನಿಮ್ಮ ಮನೆಯಲ್ಲಿ ಒಪ್ತಾರ ಅಂತ ಕೇಳ್ತಾನೆ. ಅದಕ್ಕೆ ಆಕೆ ಹೂ ಅನ್ಲಿ ಇಲ್ಲ ಊಹು ಅನ್ಲಿ ಇಬ್ಬರು ಓಡೋಗಿ ಮದುವೆ ಆಗೋಣ ಅಂತಾನೆ. ಹುಡುಗಿರು ಇವನ್ನ ಮರಳು ಮಾತನ್ನ ನಂಬಿ ಒಡವೆಗಳನ್ನು ದುಡ್ಡುಗಳನ್ನು ತಗೊಂಡು ಇವನ ಹಿಂದೆ ಹೋಗ್ತಾರೆ. ಬೇರೆ ಊರಿಗೆ ಹೋಗಿ ಅಲ್ಲಿ ಒಂದು ಲಾಡ್ಜ್ನ ಬುಕ್ ಮಾಡಿ ಆ ರಾತ್ರಿ ಇವನ ಕಾಮದಹವನ್ನು ತೀರಿಸ್ಕೊಂಡ ನಂತರ ಬೆಳಗ್ಗೆ ಎದ್ದು ದೇವಸ್ಥಾನದಲ್ಲಿ ಮದುವೆ ಅಂತ ಹೇಳಿರ್ತಾನೆ. ಬೆಳಗ್ಗೆ ಎದ್ದು ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹುಡುಗಿಗೆ ಒಂದು ಮಾತ್ರೆ ಕೊಡ್ತಾನೆ. ಹುಡುಗಿ ಕೇಳಿದ್ರೆ, ನಾವು ಪ್ರೊಟೆಕ್ಟ್ ಇಲ್ದಿರ ರಾತ್ರಿ ಏಕಾಂತದಲ್ಲಿ ಇದ್ವಿ, ನಾಳೆ ದಿವಸ ನಿಮ್ಮ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ಈ ಮಾತ್ರೆನ ಹಾಕು, ಸ್ವಲ್ಪ ವಾಮಿಟ್ ಬರೋ ಥರ ಆಗುತ್ತೆ, ಅಲ್ಲೇ ಇದ್ದು ವಾಮಿಟ್ ಮಾಡಿ ಬಾ ಅಂತ ಹೇಳಿ ಟಾಯ್ಲೆಟ್ಗೆ ಕಳಿಸ್ತಾನೆ. ಇವನ ಮಾತನ್ನು ನಂಬಿ ಆಕೆ ಟಾಯ್ಲೆಟ್ ಒಳಗಡೆ ಹೋಗ್ತಾಳೆ, ಡೋರ್ನ ತಾನೇ ಕ್ಲೋಸ್ ಮಾಡ್ಕೊತಾಳೆ, ಮಾತ್ರೆನ ನುಂಗಿ ನೆಕ್ಸ್ಟ್ ಸೆಕೆಂಡಲ್ಲೇ ಆ ಹುಡುಗಿ ಸತ್ತೋಗ್ತಾಳೆ. ಆ ಹುಡುಗಿ ನುಂಗಿದ್ದು ಪ್ರಿಕಾಷ್ನರಿ ಟ್ಯಾಬ್ಲೆಟು ಅಲ್ಲ, ಸಾದಾ ಟ್ಯಾಬ್ಲೆಟು ಅಲ್ಲ, ಆಕೆ ನುಂಗಿದ್ದು ಸೈನೈಡ್. ಹೊರಗಡೆ ಮೋಹನ್ನು ಒಂದು 10 ನಿಮಿಷ ವೆಯ್ಟ್ ಮಾಡ್ತಾನೆ. ಆ ಹುಡುಗಿ ಬಂದಿಲ್ಲ ಅಂದರೆ ನೀಟಾಗಿ ಜ್ಯುವೆಲ್ಸು ಕ್ಯಾಶು ತಗೊಂಡು ಹೋಗ್ತಾನೆ ಇರ್ತಾನೆ. ಹಿಂಗೆ ಮೋಹನ್ನು ಒಂದೊಂದು ಹುಡುಗಿನೂ ಟಾರ್ಗೆಟ್ ಮಾಡ್ತಾನೆ. ಆ ಹುಡುಗಿ ಸತ್ತರೆ ಆ ಹುಡುಗಿಯ ಮೊಬೈಲ್ ಫೋನು ಇಟ್ಕೊಂಡು ಇನ್ನೊಂದು ಟಾರ್ಗೆಟ್ನ ಬೆನ್ನಿಂದೆ ಹೋಗ್ತಾನೆ. ಮೋಹನ್ನು ಎಲ್ಲಿ ಸಿಕ್ಕಿ ಬೀಳ್ತಾನೆ ಅಂದರೆ ಅನಿತಾಳ ಫೋನು ತನ್ನ ಸ್ವಂತದವರು ಹುಡುಗ ಧನುಷ್ಗೆ ಕೊಟ್ಟು ಸಿಕ್ಕಿ ಬೀಳ್ತಾನೆ. ಇದು ಇಲ್ಲ ಅಂದಿದ್ರೆ ಖಂಡಿತ ಇವನ್ ಟಾರ್ಗೆಟಲ್ಲಿ ಇನ್ನೂ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಿರ್ತಾ ಇತ್ತು. ಈ ಕೇಸು ಕೋರ್ಟಿಗೆ ಬರುತ್ತೆ. ಪೊಲೀಸರು ಏನೇನು ಎವಿಡೆನ್ಸ್ ಇಟ್ಟಿದ್ರು ಅಂದರೆ ಮಿಸ್ಸಿಂಗ್ ಆದ ಹುಡುಗಿರ ಜ್ಯುವೆಲ್ಸ್ ಕಸ್ಟಡಿಗೆ ತಗೊಂಡಿರ್ತಾರೆ. ಆ್ಯಂಡ್ ಲಕ್ಕಿಲಿ ಮೋಹನ್ ಟಾರ್ಗೆಟ್ನಲ್ಲಿ ಎಲ್ಲರೂ ಸತ್ರು ಅನ್ಕೊತಾರೆ, ಆದರೆ ಒಬ್ಬಳೇ ಒಬ್ಬಳು ಮಾತ್ರ ಬಚಾವಾಗಿರ್ತಾಳೆ. ಯಾಕಂದರೆ ಆಕೆ ಟ್ಯಾಬ್ಲೆಟ್ನ ನುಂಗಿರಲ್ಲ, ಜಸ್ಟ್ ನಾಲ್ಗೆಗೆ ಟಚ್ ಮಾಡಿರ್ತಾಳೆ, ಅಲ್ಲೇ ಮೂರ್ಛೆ ಹೋಗಿರ್ತಾಳೆ. 4-5 ಡೇಸ್ನಲ್ಲಿ ಹಾಸ್ಪಿಟ್ಲ್ನಲ್ಲೇ ಇದ್ದು ಈ ಕೇಸ್ಗೆ ಆಕೆನೇ ವಾಲಂಟ್ರಿಯಾಗಿ ಬಂದು ಐ ವಿಟ್ನೆಸ್ ಆಗಿರ್ತಾಳೆ. ನೆಕ್ಸ್ಟು ಎವಿಡೆನ್ಸ್ ಬಂದು ಮೋಹನ್ನ ಡೈರಿ. ಈ ಡೈರಿನಲ್ಲಿ ಪಾಪಿ ಮೋಹನ್ನು ತಾನು ಮಾಡಿದ ಕೃತ್ಯಗಳನ್ನು ಮೆನ್ಷನ್ ಮಾಡಿ ಇಟ್ಟಿದ್ದ. ಅದು ಒಂದೊಂದು ಹುಡುಗಿಯ ಡೀಟೇಲ್ಸ್ ಪೂರ್ತಿ ಮೆನ್ಷನ್ ಮಾಡಿದ್ದ. ಇನ್ನು ಮೂರನೇ ಎವಿಡೆನ್ಸು ಧನುಷ್. ಇವನು ಬಂದು ಸಾಕ್ಷಿ ಹೇಳ್ದ, ಮೋಹನ್ಗೆ ದಿಢೀರ್ನ ಒಂದು ದಿವಸ ಆತನ ಪಾಪ ಪ್ರಜ್ಞೆ ಕಾಡುತ್ತೆ, ಅದಕ್ಕೆ ಆತ ಮಂಗಳೂರಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಅರ್ಚಕರ ಹತ್ರ ಹುಡುಗಿನ ಸಾಯಿಸಿದ್ರೆ ಅದಕ್ಕೆ ಏನಾದರೂ ಪೂಜೆ ಪರಿಹಾರ ಇದೆಯಾ ಅಂತ ಕೇಳಿದ್ದ. ಅದನ್ನು ಮಾಡಿಯೂ ಬಂದ. ಈ ಕೇಸ್ನಲ್ಲಿ ಆ ಅರ್ಚಕರು ಕೂಡ ಮೇನ್ ಎವಿಡೆನ್ಸ್ ಆಗಿ ಆ ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳ್ತಾರೆ. ಈ ಎವಿಡೆನ್ಸಸ್ನೆಲ್ಲ ಇಟ್ಟು 21 ಡಿಸೆಂಬರ್ 2013 ಮರಣ ದಂಡನೆಗೆ ಗುರಿಯಾಗಿರ್ತಾನೆ ಮೋಹನ್.